ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಶನೈಶ್ಚರ ನೇರವಾಗಿ ಡೆಡ್ ಆಪೋಸಿಟ್ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಸಪ್ತಮ ಸ್ಥಾನ ಅದು ಕೇಂದ್ರ ಸ್ಥಾನವೂ ಹೌದು, ನಿಮಗೆ ಸಾಕ್ಷಾತ್ ಅದು ಶಶಯೋಗ ತಂದುಕೊಡುತ್ತೆ, ಅದರಲ್ಲಿ ಸಂಶಯ ಇಲ್ಲ. ಶಸ್ತ ಸರ್ವಜನೈಹಿ ಸಂಹೃತ್ಯ ಬಲವಾನ್ ಗ್ರಾಮಾಧಿಪವ, ಆ ಫಲ ನಿಮಗೂ ಅನ್ವಯವಾಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಹಿಡಿತ ಸಿಗುತ್ತೆ, ನಿಮ್ಮ ವ್ಯವಹಾರ ವಹಿವಾಟಿನಲ್ಲಿ ಒಂದು ಮಾನ್ಯತೆ ಬರ್ತದೆ, ಸ್ಥಾನಮಾನ ಭದ್ರತೆಗಳು ಅಷ್ಟೇ ಅಲ್ಲ ಅಧಿಕಾರ ಅದು ನಿಮ್ಮ ಕೈ ಹಿಡಿಯುತ್ತೆ. ನಾಲ್ಕು ಜನಕ್ಕೆ ಉಪಕಾರವಾಗುವ ರೀತಿಯಲ್ಲಿ ನೀವು ಬದುಕಲಿಕ್ಕೆ ಒಂದು ದಾರಿಯನ್ನು ಮಾಡಿಕೊಡ್ತಾನೆ ಶನೈಶ್ಚರ. ಅದರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಆತನ ಬಿಸಿಯು ನಿಮಗೆ ತಟ್ಟುತ್ತೆ. ಸಂಸಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಲೇಶಗಳು ಉಂಟಾಗುವ ಸಾಧ್ಯತೆ ಇದೆ. ಅಷ್ಟು ಪ್ರಮಾಣದಲ್ಲಿ ವಿರೋಧ ತುಂಬ ವ್ಯತಿರಿಕ್ತವಾದ ಪ್ರಭಾವ ಪರಿಣಾಮ ಅಂತಲ್ಲ, ಸ್ವಲ್ಪ ಅದರ ತಾಪ ಬಿಸಿ ಕಾಣಿಸುತ್ತೆ. ವ್ಯವಹಾರದಲ್ಲಿರ್ತಕ್ಕಂಥವ್ರು ತುಂಬ ಎಚ್ಚರಿಕೆಯಿಂದ ಇರಬೇಕು, ಮೋಸಗಳಾಗೋ ಸಾಧ್ಯತೆ ಇದೆ. ಆದರೆ ಅನುಕೂಲ ಹೆಚ್ಚಾಗಿದೆ, ಆದರೆ ಎಚ್ಚರ ತಪ್ಪಬಾರದು ಅನ್ನೋದನ್ನು ಶನೈಶ್ಚರ ಕಲಿಸಿಕೊಡ್ತಾನೆ, ಆ ಪಾಠವನ್ನು ಕಲಿಸಿಕೊಡ್ತಾನೆ ಶನೈಶ್ಚರ. ಅದು ಒಳ್ಳೆಯ ಯೋಗವೇ, ಆದರೆ ನಿಮ್ಮ ರಾಶಿಗೆ ಅವನು ಸ್ವಲ್ಪ ವಿರೋಧಿ. ಹೀಗಾಗಿ ವಿರೋಧಿಗಳು ಸಹಜವಾಗಿ ನಮಗೆ ಉತ್ಕೃಷ್ಟವಾದ ಫಲ ತಂದು ಕೊಡಲ್ಲ, ಕೊಡೋದ್ರಲ್ಲಿ ಸ್ವಲ್ಪ ಕಡಿಮೆ ಕೊಡ್ತಕ್ಕಂಥದ್ದು. ಹಾಗೆ ಸಹಜ ಆ ರೀತಿಯ ಒಂದು ಫಲವನ್ನು ನೀವು ಕಾಣಬೇಕಾದ ಪರಿಸ್ಥಿತಿ ಎದುರಾಗುತ್ತೆ. ಅಷ್ಟೇ ಅಲ್ಲ, ಅದು ಚರ್ಚೆಗಳಿಗೆ ಉಂಟು ಮಾಡ್ತಕ್ಕಂಥ ಸ್ಥಳ. ಸಪ್ತಮ ಸ್ಥಾನ ಚರ್ಚಾ ಸ್ಥಾನ ಅಂತ ಕರೀತಾರೆ. ಹೀಗಾಗಿ ವಾಗ್ವಾದ, ಘರ್ಷಣೆಗಳು, ಚರ್ಚೆಗಳು, ಬೇಡದೇವರ ಜೊತೆಗೆ ಸುಮ್ಮನೆ ವೃಥ ಕಲಹ ಮಾಡಿಕೊಂಡು ಕಾಲು ಕರ್ಕೊಂಡು ಜಗಳ ಅಂತಾರಲ್ಲ, ಆ ರೀತಿಯ ಕೆಲವು ತೊಡಕುಗಳನ್ನು ಸೂಚಿಸ್ತಾನೆ. ಮತ್ತು ಅದು ಚಿತ್ತೋತ್ಥ ಸ್ಥಳ. ಚಿತ್ತೋತ್ಥ ಅಂದರೆ ಬಯಕೆಗಳು ಉತ್ಪತ್ತಿಯಾಗುತ್ತೆ, ಕೆರಳುತ್ತವೆ. ಇದು ಬೇಕು, ಅದು ಬೇಕು, ಮತ್ತು ಬೇಕು ಅಂತಕ್ಕಂಥ ಈ ಬಯಕೆಗಳ ಬೆನ್ನತ್ತಿ ಹೋದರೆ ಬರಡಾಗಿಬಿಡುತ್ತೆ ಜೀವನ. ಹೀಗಾಗಿ ಅದರ ಮಟ್ಟಿಗೆ ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಈಶ್ವರ ಸನ್ನಿಧಾನದಲ್ಲಿ ನೀವು ಬಿಲ್ವಾರ್ಚನೆಯನ್ನು ಮಾಡಿಸೋದ್ರಿಂದ, ಪ್ರತಿ ಭಾನುವಾರ ಭಾನುವಾರ ಈಶ್ವರನಿಗೆ ಬಿಲ್ವಾರ್ಚನೆ ಮಾಡಿಸೋದ್ರಿಂದ ತೊಡಕುಗಳಾಗದೆ ಶನೈಶ್ಚರ ಒಳ್ಳೆಯ ಏನು ಸುದೃಷ್ಟಿ ಅಂತೀವಲ್ಲ, ಅಂಥ ಒಂದು ದೃಷ್ಟಿಯನ್ನು ಬೀರಿ ಆ ಮಂಕನ್ನು ಕವಿತಾನೆ, ಮಂಕನ್ನು ಕಳಿತಾನೆ. ಆಗ ನಿಚ್ಚಳವಾಗಿ ದಾರಿ ಗೊತ್ತಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.